ಶ್ರೀರಾಮ ಸಮರ್ಥ ಆಗಸ್ಟ್ 4. ವಾಸನೆಯನ್ನು ಹೇಗೆ ಜಯಿಸಲು ಬರುತ್ತದೆ? ಎಷ್ಟೇ ವಿದ್ವಾನ್ ಪಂಡಿತನಾಗಿದ್ದರೂ ಅವನಿಗೆ ತನ್ನ ಸ್ವಂತದ ಅನುಭವದ ಹೊರತು ಜ್ಞಾನವು ಸಾರ್ಥಕವಾದಂತೆ ಆಗಲಿಲ್ಲ. ಗ್ರಂಥಗಳನ್ನು ಶ್ರವಣ ಮಾಡುವುದರಿಂದ ಯಾರಿಗೆ ವೈರಾಗ್ಯ ಬರುತ್ತದೋ ಅವರಿಗೆ ಆ ಗ್ರಂಥವು ನಿಜವಾಗಿ ತಿಳಿಯಿತೆನ್ನಬೇಕು. ಗ್ರಂಥದಲ್ಲಿ ಹೇಳಿರುವುದನ್ನು ಕೇಳಿ ಯಾರು ಅದನ್ನು ಆಚರಣೆಯಲ್ಲಿ ತರುತ್ತಾರೋ ಅವನೇ ನಿಜವಾದ ಶ್ರೋತ ಆಗಿರುತ್ತಾನೆ. ವೇದಾಂತವು ನಿತ್ಯದ ಆಚರಣೆಯಲ್ಲಿ ತಂದರೆ ಅದರ ನಿಜವಾದ ಉಪಯೋಗವಾದಂತೆ. ಆದ್ದರಿಂದಲೇ ಎಲ್ಲ ಅನುಭವಗಳಲ್ಲಿ ಆತ್ಮಾನುಭವವೇ ಶ್ರೇಷ್ಠವಾಗಿರುತ್ತದೆ. ಯಾರು ಭಗವಂತನಿಗೆ ಶರಣು ಹೋಗಿರುತ್ತಾರೋ ಅವರ ಹತ್ತಿರ ಶಬ್ದಜ್ಞಾನವಿಲ್ಲದಿದ್ದರೂ ಅವರು ಸಂಪಾದಿಸುವುದೇನೂ ಉಳಿದಿರುವುದಿಲ್ಲ. ಯಾರು ಶಬ್ದಜ್ಞಾನದ ಬೆನ್ನು ಹತ್ತಿರುತ್ತಾರೋ ಅವರ ಅಭಿಮಾನವೇ ಬೆಳೆಯುತ್ತದೆ. ಯಾರು ಶಬ್ದಜ್ಞಾನಿಗಳಾಗಿರುವುದಿಲ್ಲವೋ ಅವರಿಗೆ ಅಭಿಮಾನ ಇರುವುದಿಲ್ಲವೆಂದೇನೂ ಇಲ್ಲ. ಅಜ್ಞಾನಿ ಮನುಷ್ಯನಿಗೂ ಅಭಿಮಾನ ಇರುತ್ತದೆ, ಆದರೆ ಅದನ್ನು ದೂರ ಮಾಡುವುದು ಸುಲಭವಿರುತ್ತದೆ. ಸದ್ಗುರುಗಳಿಗೆ ಶರಣು ಹೋಗುವಂದರೆ ಅಜ್ಞಾನಿ ಮನುಷ್ಯನು ಸುಮ್ಮನೆ ಶರಣು ಹೋಗುತ್ತಾನೆ, ಅವನಿಗೆ ಸಂಶಯ ಬರುವುದಿಲ್ಲ. ಕಾಶಿಗೆ ಹೋಗುವುದಕ್ಕಾಗಿ ಬಹಳ ರಸ್ತೆಗಳು ಇರುತ್ತವೆ, ಆದರೆ ಯಾವುದೇ ರಸ್ತೆಯಿಂದ ಹೋಗುವುದಾದರೂ ಮನೆ ಬಿಡದ ಹೊರತು ಹೋಗಲು ಬರುವುದಿಲ್ಲ. ಅದರಂತೆ ಯಾವುದೇ ಸಾಧನೆಯಲ್ಲಿ ವಾಸನೆಯನ್ನಿಟ್ಟುಕೊಂಡರೂ ಅಥವಾ ಅದನ್ನು ಭಗವಂತನಿಂದ ಪ್ರತ್ಯೇಕವಿಟ್ಟರೂ ಸಾಧನೆಯಾಗುವುದಿಲ್ಲ. ಅದನ್ನು ಭಗವಂತನದನ್ನಾಗಿ ಮಾಡಲು, ಅದನ್ನು ನಾಶಗೊಳಿಸಲು ಭಗವಂತನ ಸ್ಮರಣೆ ಬೇಕು. ಭಗವಂತನವರಾಗುವುದೇ ನನ್ನ ಈ ಜೀವನದಲ್ಲಿಯ ಮುಖ್ಯ ಕಾರ್ಯವೆಂದು ತಿಳಿಯಬೇಕು. ನಾನು ಭಗವಂತನವನು ಹೇಗೆ ಆಗುತ್ತೇನೆಂಬುದನ್ನು ಹಗಲಿರುಳು ವಿಚಾರ ಮಾಡಬೇಕು. ನಾನು ಬೇರೆ ಯಾರವನೂ ಅಲ್ಲವೆಂದು ನಿಶ್ಚಿತವಾಯಿತೆಂದರೆ ಭಗವಂತನವನಾಗಲು ಬರುತ್ತದೆ. ನಮ್ಮ ಮನಸ್ಸು ವಾಸನೆಯ ಅಧೀನವಾಗಿ ಕ್ಷಣಿಕ ಸುಖದ ಬೆನ್ನು ಹತ್ತಿ ಪೆಟ್ಟು ತಿಂದು ತಿರುಗಿ ಬರುತ್ತದೆ. ವಾಸನೆಯನ್ನು ಗೆಲ್ಲುವುದು ಜನರು ತಿಳಿದುಕೊಂಡಷ್ಟು ಕಠಿಣವಲ್ಲ. ನಮ್ಮ ವಾಸನೆ ಎಲ್ಲಿ ತೊಡಗಿರುತ್ತದೆ ಎಂಬುದನ್ನು ನೋಡಬೇಕು. ನಮ್ಮ ಶರೀರದಲ್ಲಿಯ ರಕ್ತ ತೆಗೆದು ಅದನ್ನೇ ಪರೀಕ್ಷಿಸಿ ನಮಗೆ ಯಾವ ರೋಗವಾಗಿದೆ ಎಂಬುದನ್ನು ಡಾಕ್ಟರ್ರು ನಿರ್ಧರಿಸುತ್ತಾರೆ. ಅದರಂತೆ ನಮ್ಮ ಚಿತ್ತವು ಎಲ್ಲಿ ತೊಡಗಿರುತ್ತದೆ ಎಂಬುದನ್ನು ನಾವು ನೋಡಬೇಕು. ಅದೇ ನಮ್ಮ ರೋಗವಾಗಿರುತ್ತದೆ. ಯಾವುದು ನಮ್ಮ ಅಂಕಿತದಲ್ಲಿರುವುದಿಲ್ಲವೋ ಅದರ ವಿಷಯದಲ್ಲಿ ವಾಸನೆ ಹೊಂದುವುದು ಹುಚ್ಚುತನ ಎಂಬುದನ್ನು ಗಮನದಲ್ಲಿಡಬೇಕು. ಆದ್ದರಿಂದಲೇ ವಿಚಾರ ಹಾಗೂ ನಾಮಸ್ಮರಣೆ ಇವುಗಳಿಂದ ವಾಸನೆಯನ್ನು ನಿಶ್ಚಿತವಾಗಿಯೂ ಗೆಲ್ಲಲು ಬರುತ್ತದೆ. ಆಗ ನಮ್ಮ ಕರ್ತೃತ್ವವು ತಾನಾಗಿಯೇ ನಷ್ಟವಾಗುತ್ತದೆ. ಹಿಮಾಲಯದ ಮೇಲೆ ಆಕಾಶದಿಂದ ಮಂಜು ಬೀಳುವಾಗ ಅದು ಅತ್ಯಂತ ಉದುರುದುರಾಗಿರುತ್ತದೆ, ಆದರೆ ಸ್ವಲ್ಪ ಸಮಯದ ಮೇಲೆ ಅದು ಕಲ್ಲಿಗಿಂತಲೂ ಗಟ್ಟಿಯಾಗುತ್ತದೆ. ಅದರಂತೆ ವಾಸನೆಯು ಸೂಕ್ಷ್ಮ ಹಾಗೂ ನುಣುಪಾಗಿರುತ್ತದೆ, ಆದರೆ ಅದನ್ನು ದೇಹಬುದ್ಧಿಯಿಂದ ಅತ್ಯಂತ ಗಟ್ಟಿಗೊಳಿಸುತ್ತೇವೆ. ಆಗ ಅದನ್ನು ತೆಗೆಯುವುದು ಬಹಳ ಕಠಿಣವಾಗುತ್ತದೆ. ಭಗವಂತನ ವಾಸನೆಯು ವಾಸನೆಯಾಗಲು ಶಕ್ಯವಿಲ್ಲ. ಗೋಧಿಯ ಹಿಟ್ಟನ್ನು ಅನೇಕ ಬಾರಿ ಸಾಣಿಸಿ ಗೋಧಿಯ ಸತ್ವವನ್ನು ತೆಗೆಯುವಂತೆ ವಿಷಯದ ವಾಸನೆಯೆಲ್ಲ ಹೋದ ಮೇಲೆ ಏನು ಉಳಿಯುವುದೋ ಅದೇ ಭಗವಂತನ ವಾಸನೆಯಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ವಾಸನೆಯನ್ನು ನಾಶಪಡಿಸಲು ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.